ಎಲ್ಲರಿಗೂ ನಮಸ್ಕಾರ. ನಾನು 18ನೇ ಸಾಲಿನ ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಸಂಸ್ಥೆ ಪರವಾಗಿ ರೀಜನ್ ಮೀಟ್ ಮಾಡ್ತಾ ಇದ್ದೀವಿ. ರೀಜನ್ ಮೀಟ್ನಲ್ಲಿ ಇಂದಿನ ಸಮಾಜದಲ್ಲಿ ಮಾದಕ ದ್ರವ್ಯಗಳ ದುಶ್ಚಟಗಳಿಂದ ಯುವನ ಜನತೆ ಬಹಳ ಹಾಳಾಗಿ ಹೋಗ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಲಯನ್ಸ್ ಕ್ಲಬ್ ಸಂಸ್ಥೆಯಿಂದ ಸಮಾಜಕ್ಕೆ ಒಂದು ಅಳದ ಸೇವೆ ಸಲ್ಲಿಸುವ ಸಲುವಾಗಿ ಮಾದಕ ದ್ರವ್ಯಗಳ ಸೇವನೆಯಿಂದ ಯುವಜನತೆ ಹಾಗೂ ಪರಿಣಾಮಗಳ ಬಗ್ಗೆ ಅಲ್ಪ ಎಲ್ಲರೂ ತಿಳಿಸೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಇದರಿಂದ ರೀಜನ್ ಮೀಟ್ ಅಂದರೆ ನಮ್ಮಂಥ ಕ್ಲಬ್ಗಳೆಲ್ಲ ಒಂದು 500 ಜನ ಸೇರಿ ಒಂದು ಒಳ್ಳೆ ಥೀಮ್ ತಗೊಂಡು, ಸಮಾಜಕ್ಕೆ ಏನು ಒಳ್ಳೇದಾಗತ್ತೋ ಥೀಮ್ ತೊಗೊಂಡು ಅದ್ರ ಬಗ್ಗೆ ನಾವು ಬಿಸ್ನೆಸ್ ಸೆಷನ್ ಥರ ಮಾಡಿಕೊಡ್ತೀವಿ. ಈ ಸತಿ ರೀಜನ್ ಮೀಟಲ್ಲಿ ಮಾದಕ ದ್ರವ್ಯಗಳು ಮತ್ತು ಅದರ ದುಶ್ಚಟಗಳ ಬಗ್ಗೆ ನಮ್ಮ ಯಂಗರ್ ಜನ್ರೇಷನ್ಗೆ ಎಷ್ಟು ಹಾಳಾಗೋಗ್ತಾಯಿದ್ದಾರೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಇದೇ ಥರ ರೀಜನ್ ಮೀಟ್ಗಳಲ್ಲಿ ಕನ್ಸರ್ವೇಷನ್ ಆಫ್ ವಾಟರ್, ನೀರು ದುರುಪಯೋಗ ಪಡಿಸ್ಕೊಳ್ಳೋದಾಗಲಿ, ವೇಸ್ಟ್ ಮಾಡೋದಾಗಲಿ, ಆಹಾರ ವೇಸ್ಟ್ ಮಾಡ್ಕೋಬಾರ್ದು ಅನ್ನೋದಾಗಲಿ, ಈ ಥರ ಥೀಮ್ಸಲ್ಲಿ ಮೀಟಿಂಗ್ ಮಾಡ್ತಾ ಇರ್ತೀವಿ. ಈ ವೇಸ್ಟ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಇದು ಒಂದು ಇದರಲ್ಲಿ ನಮಗೆ ಸಾಕಷ್ಟು ಯುವ ಜನತೆ ನಮ್ಮ ಜೊತೆಗೆ ಬಂದಿದ್ದಾರೆ, ನಮಗೂ ಭಾಳ ಸಂತೋಷ. ನಮ್ಮ ಲಯನ್ಸ್ ಕ್ಲಬ್ಬಿಂದ ಇದೊಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ರೀಜನ್ 3 ಇಂಟರ್ನ್ಯಾಷನಲ್ ಇದರಲ್ಲಿ RC ಆಗಿ ಈ ಸರಿ ರೀಜನ್ 3rd ಮೀಟಿಂಗ್ ಇದೆ. ರೀಜನ್ 3rd ಮೀಟಲ್ಲಿ ನಮ್ಮ ನರಸಿಂಹಮೂರ್ತಿಯವರು ತುಂಬ ವರ್ಕ್ಸ್ ಮಾಡಿದ್ದಾರೆ. ರಿಯಲಿ ವಿ ಅಪ್ರಿಷಿಯೇಟ್ ನರಸಿಂಹಮೂರ್ತಿ ಫಾರ್ ರೀಜನ್ 3rd ಈ ಸರಿ ಇದಾಗಿದ್ದಕ್ಕೆ. ಆ್ಯಂಡ್ ಅದೇ ಥರ ಪರವಾಗಿ ನಮ್ಮ BES ಹುಡುಗರು ತುಂಬ ಬಂದು ನಮಗೆ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ PSC ಸಪೋರ್ಟೆಡ್. Today we had a very interesting theme of discussion, that is drug menace and its effects on young minds. When you look at the impact of drugs on one's life, it's very devastating. We say that drugs are enemies of hope, drugs are enemies of ambition, drugs are enemies of dreams. When we fight against the drugs, definitely we are fighting for a better future. So I request everyone to create awareness regarding drugs and its menace on the society and its menace on one's life.